13 ಜನ ಮಕ್ಕಳಲ್ಲಿ 8 ಜನ ಗಂಡು ಮಕ್ಕಳು 5 ಜನ ಹೆಣ್ಣು ಮಕ್ಕಳು. 8 ಜನ ಗಂಡು ಮಕ್ಕಳಲ್ಲಿ ಕಿರಿಯ ಮಗನೇ ಶಿವಣ್ಣ. ಶಿವಣ್ಣನಿಗೆ ಶಿವದಾನ ಶಿವಪೂಜೆ ಅಂದರೆ ಎಂಥ ಪ್ರೀತಿ. ಧ್ಯಾನದಲ್ಲಿ ಮಗ್ನನಾದರೆ ಪರಿಜ್ಞಾನವೂ ಇರುವುದಿಲ್ಲ. ನನ್ನ ಮಗನಲ್ಲಿ ನನ್ನ ನಡತೆ ನುಡಿದು ಕಂಡು ನನಗೆ ತುಂಬಾ ಸಂತೋಷವಾಗಿದೆ. ಶಿವಣ್ಣ ಶಿವಣ್ಣ ಮಾತನಾಡದೆ ಕುಳಿತಿರುವ ಹೇ ಶಿವಣ್ಣ ತುಮಕೂರಿಗೆ ಹೋಗುವ ಸಮಯವಾಗಿದೆ. ಹೀಗೆ ಪ್ರಜ್ಞೆ ತಪ್ಪಿ ಕುಳಿತರೆ ಪ್ರಯಾಣ ಬೆಳೆಸುವುದು ಹೇಗೆ ಕಂದ? ಅಪ್ಪ ಶಿವನನ್ನು ನೆನೆದರೆ ಸಾಕು, ನನ್ನನ್ನು ನಾನೇ ಮರೆತು ಬಿಡುತ್ತೇನೆ. ಶಿವನ ಜ್ಞಾನದಂತ ನನ್ನ ಮನಸ್ಸು ಆಯಸ್ಕಾಂತದಂತೆ ಆಕರ್ಷಿಸುತ್ತದೆ. ಶಿವನ, ಇಷ್ಟು ದಿನ ನಾಗವಲ್ಲಿಯಲ್ಲಿ ನಿನ್ನ ಹಿರಿಯ ಅಕ್ಕ ಪುಟ್ಟ ಹೊನ್ನಮ್ಮನ ಮನೆಯಲ್ಲಿ ಓದುತ್ತಿದ್ದೆ. ಊಟದ ತಾಪತ್ರೆಯೂ ಇರುತ್ತಿರಲು. ಈಗ ತುಮಕೂರಿಗೆ ಹೋಗಿ ಮನೆ ಬಾಡಿಗೆ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಊಟ ಮಾಡಬೇಕು. ಬಹಳ ಕಷ್ಟವಾಗುತ್ತದೆ. ಅಂದ ಹಾಗೆ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ವಸತಿ ವ್ಯವಸ್ಥೆ ಇದೆ ಅಂತ ಕೇಳಿದ್ದೆ. ಒಮ್ಮೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡು ಕಂದ. ಅಲ್ಲಿ ಪ್ರಮೇಯ ದೊರೆತರೆ ನಿನಗೆ ಊಟದ ಪ್ರಮೇಯ ತಪ್ಪುತ್ತದೆ. ಆಯ್ತಪ್ಪ, ನಿಮ್ಮ ಸಿದ್ಧಗಂಗಾ ಮಠಕ್ಕೆ ಹೋಗಿ ಸ್ವಾಮೀಜಿಗಳನ್ನು ಭೇಟಿಯಾಗಿ ಅವಕಾಶಕ್ಕಾಗಿ ಮನವಿ ಮಾಡುತ್ತೇನೆ. ಆದಷ್ಟು ಬೇಗ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡು. ಅಲ್ಲಿನ ಸ್ವಾಮಿಗಳು ಬಡವರೆಂದರೆ ಪ್ರೀತಿಯಿಂದ ಮಾತನಾಡಿಸ್ತಾರಂತೆ. ನಿಮ್ಮಂತ ತುರುಕುತನ ವಿದ್ಯಾರ್ಥಿಗಳನ್ನು ಕಂಡರೆ ಅಕ್ಕರೆಯಿಂದ ಮಾತನಾಡಿಸ್ತಾರಂತೆ. ಒಮ್ಮೆ ಭೇಟಿ ಕೊಡು ಸಿದ್ಧಗಂಗಾ ಮಠಕ್ಕೆ. ನೋಡು ಶಿವಣ್ಣ, ಹಳ್ಳಿಯ ಓದು ಮುಗಿಸಿ ನಗರಕ್ಕೆ ಹೋಗುತ್ತಿದ್ದೀಯ. ದೊಡ್ಡ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ದೊಡ್ಡ ನೌಕರಿ ಪಡೆದು ಈ ಬೂತಿನ ಗ್ರಾಮಕ್ಕೂ ಈ ನನ್ನ ಮನೆಗೂ ಹೆಸರು ತರಬೇಕು ಗಂಧ, ಹೆಸರು ತರಬೇಕು. ಆಯ್ತಪ್ಪ, ನಿಮ್ಮಿಷ್ಟದಂತೆ ಚೆನ್ನಾಗಿ ಓದಿ ಒಳ್ಳೆ ನೌಕರಿ ಪಡೆದು ನಿಮ್ಮನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ. ನಾನಿನ್ನು ಬರ್ತೇನೆ ಅಪ್ಪಾಜಿ, ಆಶೀರ್ವಾದ ಮಾಡಿ. ಶಿವ